ಯಾಕಂದರೆ ಎರಡೂ ತಕ್ಕಡಿಗಳು ಒಂದೇ ತೂಗಬೇಕು, ಬ್ಯಾಲೆನ್ಸ್ ಆಗಬೇಕಂದ್ರೆ. ಈಗ ಇವರು ಓಪನ್ ಆಪ್ಷನ್ ಕೊಟ್ಬಿಟ್ರು ನಮ್ಮ ಅಧ್ಯಕ್ಷರು. ಕೆಲವರು ನೀವು ಡೈರೆಕ್ಟಾಗಿ ಹೇಳಿದ್ರಿ ಅಲ್ವಾ, ಡೈರೆಕ್ಟಾಗಿ ಹೇಳಿದ್ರಿ ಮಾಡಬೇಕು ಅಂತ. ನಾವು ಹೊರಗಡೆ ವಿಚಾರಿಸಿದಾಗ ಇದು ನಾನು ಆಗಲೇ ಹೇಳಿದ್ನಲ್ಲ, ಅದನ್ನು ಮತ್ತೆ ರಿಪೀಟ್ ಮಾಡೋದಾದರೆ ಅವರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಫಲಕಿಗೆ ಸಮೇತ. ಇನ್ನು 5 ತಿಂಗಳಲ್ಲಿ ಮಾಡೋಣ ಅಂತ ಕೆಲವರು ಹೇಳಿದ್ರು ಅದ್ದೂರಿಯಾಗಿ ಸ್ಟ್ಯಾಚ್ಯೂ ಇಡಬೇಕು ಅಂತ. ಆ ಜವಾಬ್ದಾರಿ ಯಾರು ತೊಗೋಬೇಕು? 5 ತಿಂಗಳು ಸ್ಟ್ಯಾಚ್ಯೂ ಮಾಡಬೇಕಂದ್ರೆ ಭಾಳ ಓಡಾಡಬೇಕು. ಅದಕ್ಕೆ ಆರ್ಡ್ರ್ ಮಾಡಿದ್ಮೇಲೆ ಒಂದ್ಸರಿ ಕಾಲ್ ಮಾಡ್ತೇನೆ, ಒಂದ್ಸರಿ ಬಾಲ ಮಾಡ್ತಾನೆ, ಒಂದ್ಸರಿ ಮೂವ್ ಮಾಡ್ತಾನೆ, ಒಂದು ತಲೆ ಮಾಡ್ತಾನೆ ಅಲ್ವಾ. ಇಲ್ಲಾಂದರೆ ಪೆಂಡಿಂಗ್ ಇಟ್ಬಿಡ್ತಾನೆ, ಯಾರಾದರೂ ಬೇರೆಯವರು ಬರ್ತಾರಲ್ಲ ಅವ್ರು ಕೊಟ್ಬಿಡ್ತಾರೆ. ಭಾಳ ಫಾಲೋಅಪ್ ಮಾಡಬೇಕು ಅದನ್ನು. ಸ್ಟ್ಯಾಚ್ಯೂ ಆರ್ಡ್ರ್ ಮಾಡಿ ತರಬೇಕಂದ್ರೆ ಅವ್ನು ಮೋಲ್ಡ್ ಮಾಡಬೇಕಲ್ಲ. ಅದೇ ಇಟ್ ಟೇಕ್ ಇಸ್ ಓನ್ ಟೈಮ್. ಕೆಲವು ಮಾಡಿದ್ಮೇಲೆ ಮತ್ತೆ ಅವನು ಶರೀರ ಎಲ್ಲ ಮಾಡಬೇಕು, ನಿಲ್ಲಿಸ್ಬೇಕು, ಚೇಂಜ್ ಮಾಡಬೇಕು. ಹಂಗೆಲ್ಲ ನಾವು ಹೋಗ್ಬಿಟ್ಟು ಹಂಗೆಲ್ಲ ಹಿಂಗೆ ಮಾಡು, ಸರಿಯಾಗಿ ಕಾಣ್ತಾರೆ, ಕೆಂಪೇಗೌಡ ಕುದುರೆ ಮೇಲೆ ಸರಿಯಾಗಿ ಇಟ್ಕೊಂಡಿಲ್ಲ ಕತ್ತಿ, ಹಿಂಗೆಲ್ಲ ಬರ್ತವೆ. ಸೊ ಅದು ಇಟ್ ಟೇಕ್ ಇಸ್ ಓನ್ ಟೈಮ್. ಅದಕ್ಕೆ ಆದಷ್ಟು ಒಂದು ಸಮಯ ತೊಗೊಳ್ತದೆ. ಅದಕ್ಕೆ ಗ್ಯಾರಂಟಿ ಕೊಡಬೇಕು, 9-5 ತಿಂಗಳು ನಾವು ರೆಡಿ ಮಾಡ್ತೀವಿ ಸ್ಟ್ಯಾಚ್ಯೂ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರೆ ಗ್ರ್ಯಾಂಡಾಗಿ ಆವಾಗ ಎಲ್ಲರೂ ಸೇರಿಸಿ ಮಾಡೋಣ. ಯಾಕಂದರೆ ಇವರು ನೀವು ಮಾಡಿ ಸರ್ಕಾರದ ವತಿಯಿಂದ ಅಂದ್ಬಿಟ್ಟು ಜನ ಸೇರಿಲ್ಲ ಅಂದರೆ ಅದೊಂದು ಅಭಾಸನೂ ಆಗ್ಬೋದು ಅಂತ ನನ್ನ ಅನಿಸಿಕೆ. ನಾವು ಅಂಡರ್ಸ್ಟ್ಯಾಂಡಿಂಗ್ ಬಂದು ಹೊರಗಡೆ ಜನಗಳೇನು ಅನ್ಕೊತಾರೆ, ನೋಡಪ್ಪ ಇವರು ಸರ್ಕಾರಿ ಕಾರ್ಯಕ್ರಮ ಮಾಡಿ ಅಂತ ಎಮ್ ಎಲ್ ಎ ಅವರು ತಹಸೀಲ್ದಾರ್ಗೆ ಹೇಳಿಬಿಟ್ಬಿಟ್ರು, ನಮ್ಮದೇನಿಲ್ಲ ಅಂತ. ಹೊರಗಡೆ ರಾಂಗ್ ಸಿಗ್ನಲ್ ಹೋಗೋ ಚಾನ್ಸಸ್ಸೂ ಇದೆ, ಇರುತ್ತೆ. ಅದಕ್ಕೆ ಈಗ ಮೊನ್ನೆ ಏನು ಡಿಸಿಷನ್ ತೊಗೊಂಡ್ವಿ, ತಹಸೀಲ್ದಾರರು ಅದಕ್ಕೆ ಸಮ್ಮತಿ ಏನು ಹೇಳ್ತಾರೆ ನೋಡೋಣ. ಆ ಥರ ಸರಳವಾಗಿ ಆಫೀಸ್ಗಳಲ್ಲಿ ಆಚರಣೆ ಮಾಡಿ ಇನ್ನು 5 ತಿಂಗಳಂತೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಾರೆ ಅದು. ಇದೇನು ನಾವು ವಾದ ಮಾಡಿ ನಮ್ಮದೇ ಆಗಬೇಕು ಪ್ರತಿಷ್ಠೆ ತೋರಿಸೋದು ಬೇಡ ಅಂತ ಬೇಜಾರು ಮಾಡ್ಕೊಂಬಿಡಿ. ಅದು ಪರವಾಗಿ ಮಾತಾಡೋದವ್ರಿಗೂ ಅಷ್ಟೇ, ವಿರೋಧವಾಗಿ ಮಾತಾಡೋರಿಗೆ ಒಂದೇ ಹೇಳೋದು ನಾನು. ಈಗ ಇನ್ನು ಇವತ್ತು 21, ಇನ್ನು 6 ದಿವಸ ಇದೆ ಅಲ್ವಾ. ಸೊ 27ನೇ ತಾರೀಕು ಅವರವರ ಕಚೇರಿಗಳಲ್ಲೇ ಮಾಡ್ಕೊಳ್ಳಿ, ತಾಲೂಕು ಆಫೀಸ್ಗಳಲ್ಲಿ, ಆಮೇಲೆ ತಾಲೂಕು ಲೆವೆಲ್ ಆಫೀಸಲ್ಲಿ ಮಾಡ್ಕೊಳ್ಳಿ, ಆಮೇಲೆ ಪಂಚಾಯತಿ ಆಫೀಸ್ಗಳಲ್ಲಿ ಮಾಡ್ಕೊಳ್ಳಿ. ನೀವು 3 ಜನ ಪೀಡೋಗಳಿಗೆಲ್ಲ ಹೇಳ್ಬಿಡ್ರಪ್ಪ, ಪಂಚಾಯತ್ ಚೇರ್ಮನ್ಗೆಲ್ಲ ಹೇಳ್ಬಿಡಿ. ಆಮೇಲೆ ಅದೊಂದು ಸಾಹಸ ಮಾಡ್ದಂಗೆ ಡಿಸೆಂಬರ್ ಅಷ್ಟೊತ್ತಿಗೆ ಸ್ಟ್ಯಾಚ್ಯೂ ಮಾಡಿದರೆ ಅದಕ್ಕಿಂತ ಇನ್ನೇನು ಬೇಕು? ಇವಾಗ ಮಾಡಿಲ್ಲ ಅಂದ್ರೆ ಆಗಲ್ಲ. ಈಗ ಟೈಮ್ ಕೂಡ ಬಂದುಬಿಟ್ಟಿದೆ. ಇದು ಚಾಲೆಂಜ್ ಪ್ರಶ್ನೆ, ಸಂಘದ ಚಾಲೆಂಜ್ ಇದು, ಅವ್ರು ಮಾಡಬೇಕು. ಸೊ ನಮ್ಮ ಸಹಕಾರ ಸಹಮತ ಇದ್ದೇ ಇರೋ ಜಾಗ ಅಂತೂ ಕೊಡಿಸಿದ್ದೀನಿ. ಅಲಂಗೂರದು ಶ್ರೀನಿವಾಸದ ಪುತ್ರಿ ಪಕ್ಕದಲ್ಲಿ ಪೆಡೆಸ್ಟಲ್ಲು ರೆಡಿ ಆಗಿಬಿಟ್ಟಿದೆ, ತರೋದು ಕುಳ್ಸೋದಷ್ಟೇ. ಲಾಸ್ಟ್ ಟೈಮ್ ಅದು 2018 ನಾನು ಹೋಗಿದ್ದಾಗ 25,000 ಬಂದಿದ್ರು ಅಂತ ಹೇಳ್ತಾರೆ, ನಾನು ಅಂದಾಜು ಮಾಡೋಕೆ ಹೋಗಲಿಲ್ಲ. ಒಳ್ಳೆ ನಂಬರ್ಸ್ ಅದು ಸರ್. ಇನ್ನೂ ಜಾಸ್ತಿ ಖರ್ಚು ಮಾಡಬೇಕು ಅಂತ ಅವ್ರ ಆಸೆ ಇದೆ, ಅವ್ರ ಆಸೆಯೂ ಈಡೇರ್ತದೆ. ಈಗ ಅವ್ರ ಒಲ್ಲದ ಮನಸ್ಸಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ, ಕರೆದ್ರೆ ಫೋರ್ಸ್ ಮಾಡಿ ಇರೋದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದು ಬೇಡ, ಅದು ಮನಸ್ಪೂರ್ವಕವಾಗಿ ಬರಬೇಕು ಅವ್ರು ಬಂದರೆ ಕಾರ್ಯಕ್ರಮಗಳು. ಹೌದು ಅಂದ್ರೆ ಕೆಲವರು ಏನು ಸೇರಿಸ್ಕೊಂಡು ಗೌರ್ಮೆಂಟ್ ಬಂದು ಪ್ರೋಗ್ರಾಮ್ ತಾನೆ ಅಂತ ಕೆಲವರು ಉಳ್ಕೊಂಡು ಉಳ್ಕೋಬೋದು ಸಮುದಾಯದವರು. ಅಂದರೆ ಎಲ್ಲ ಸಮುದಾಯದವ್ರು ಬರ್ತಾರೆ, ಬಟ್ ಮೇಜರ್ ಸಮುದಾಯ ಒಕ್ಕಲಿ ಸಮುದಾಯದವರು ಅದು ಮುಖ್ಯ. ಯಾಕಂದರೆ ಈ ಬಿಲಾಂಗ್ಸ್ ಟು ದಟ್ ಕಮ್ಯುನಿಟಿ. ಎಲ್ಲ ಸಮುದಾಯನ ಹೇಳಿ ದುಡಿದಿದ್ದಾರೆ, ಮಾಡಿದ್ದಾರೆ. ಜಾತಿಗೆ ಒಂದೊಂದು ಕಸಬು ವಾರು ಒಂದು ಪೇಟೆ ಕಟ್ಟಿದ್ದಾರೆ ಬೆಂಗಳೂರಲ್ಲಿ. ಅವರಿಂದ ಎಷ್ಟೋ ಜನ ಸಂಸಾರ ಉದ್ಧಾರ ಆಗಿದೆ. ಬೆಂಗಳೂರು ಮಹಾನಗರ ಆಗಿದೆ, ಇಂಟರ್ನ್ಯಾಷನಲ್ ಸಿಟಿ ಆಗಿದೆ. ಎಲ್ಲ ಕಡೆ ನೋಡಿ ಕೆಂಪೇಗೌಡ ಹೆಸರು, ಬಸ್ ಸ್ಟ್ಯಾಂಡ್ ನೋಡು, ಏರ್ಪೋರ್ಟ್ ನೋಡು, ಸ್ಟ್ಯಾಚು 108 ಅಡಿ ಸ್ಟ್ಯಾಚು, ಹೈಯೆಸ್ಟ್ ಸ್ಟ್ಯಾಚು ಇನ್ ಸೌತ್ ಇಂಡಿಯಾನೋ ಇಂಡಿಯಾನೋ ಅಂತ, ಸೌತ್ ಇಂಡಿಯಾನೋ ಅಂತ ಅನಿಸುತ್ತೆ ಅವ್ರು ಹೇಳಿದ್ರು ಆ ಥರ. ಹಂಗಾಗಿ ಅವರು ನಾಡಪ್ರಭು, ನಾಡ ಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳಿರೋದು. ಅದನ್ನು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಅನ್ನೋದು ಇದೆ. ಈಗ ಅಂಬೇಡ್ಕರ್ ಜಯಂತಿ ಒಂದೇ ದಿವಸದಲ್ಲಿ ಮಾಡಲ್ಲ, ಯುಗಾದಿ ಹಬ್ಬ ಒಂದು ಮಾಡೋದು ಅವತ್ತೇನೆ ಚೇಂಜ್ ಆಗಲ್ಲ. ಅವ್ರು ಹೇಳ್ದಂಗೆ ಇದು ಯುಗಾದಿ ಹಬ್ಬ ಅಲ್ಲ, ಯುಗಾದಿ ಹಬ್ಬ ಬೇರೆ, ಅವ್ರು ಮೊದಲೇ ಮಾಡಿಬಿಟ್ಟಿದ್ದಾರೆ ಅದು. ಇದರಲ್ಲಿ ಪಂಚಾಂಗದಲ್ಲಿ ಬಂದಿದೆ ಇದು. ಇದು ಪಂಚಾಂಗದಲ್ಲ ಕೆಂಪೇಗೌಡಂದು, ಅದೊಂದು ಕ್ಲಾರಿಫಿಕೇಶನ್ ಮೂರ್ತಿ ಕೊಡ್ತಾ ಬೇಜಾರು ಮಾಡ್ಕೊಂಬಿಡಿ ಅಂತ ಹೇಳ್ತಾ ಯುಗಾದಿ ಹಬ್ಬ ಅಲ್ಲ ಇದು. ಇದು ಒಂದು ಸಾಹಸಕಾರಿ ವ್ಯಕ್ತಿ ಏನೋ ಕೆಂಪೇಗೌಡರು. ಅವರು ಭಾಳ ಸಾಹಸ ಮಾಡಿದ್ದಾರೆ, ಜನಗಳ ಒಂದು ಅಭಿವೃದ್ಧಿಗೆ ದುಡಿದಿದ್ದಾರೆ, ನಮಗೆ ದಾರಿದೀಪ ಆಗಿದ್ದಾರೆ. ಚೆನ್ನಾಗೇ ಮಾಡೋಣ, ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡೋಣ. ಈಗ ಅವರವ್ರ ಕಚೇರಿಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ನಿರ್ದೇಶನ ಕೊಟ್ಬಿಡಮ್ಮ. ನೀವು ನೀಟಾಗಿ ಏನು ತೊಂದರೆ ಏನಿಲ್ಲ. ಯಾರಿಗಾದ್ರೂ ಏನಾದರೂ ಬೇಸರ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ನಾನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸಿ ನಿಮ್ಮ ಕೆಲಸಕ್ಕೆ ನೀವು ಓಡಿ. ಥ್ಯಾಂಕ್ ಯು.